ಶುಕ್ರ ಸಂಕ್ರಮಣ ಶುಕ್ರ ಸಂಚಾರದಿಂದ ಆಗ್ತಕ್ಕಂತಹ ಐದು ರಾಶಿಗೆ ಮಾತ್ರ ಶುಭ ಬಹಳ ವಿಶೇಷವಾಗಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಹೊಸದಾದಂಥ ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ವಾಹನಗಳನ್ನು ಖರೀದಿ ಮಾಡುವಂಥದ್ದು ನೀವು ಹೊಸದಾಗಿ ಲಗ್ನ ಆಗ್ತಿರ್ತಕ್ಕಂಥವರಾಗಿದ್ದರೆ ಹೊಸ ಜೀವನ ಪ್ರಾರಂಭ ಮಾಡ್ತಿರತಕ್ಕಂಥವರಾಗಿದ್ದರೆ ಆದಷ್ಟು ದುರ್ಗೆಯ ಸನ್ನಿಧಿಯಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಹೀಗೆ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ನೂರೆಂಟು ಚರಣಗಳು ಅರವತ್ತು ಸಂವತ್ಸರಗಳು ಇವೆಲ್ಲ ಕೂಡಿ ಜ್ಯೋತಿಷ್ಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯದ್ಭುತವಾದಂತಹ ಫಲಕಾರಿ ಕೊಡ್ತಕ್ಕಂತಹ ಗ್ರಹಗಳು ಕೆಲವು ಜೀವನದಲ್ಲಿ ಕತ್ತಲೆಯೂ ಕೊಡುತ್ತವೆ ಕೆಲವು ಜೀವನದಲ್ಲಿ ಬೆಳಕು ಸಹ ತೋರುತ್ತವೆ ಕತ್ತಲೆ ಬಂದಾಗ ಕಷ್ಟ ಬೆಳಕು ಬಂದಾಗ ಸುಖ ಇವು ಎಲ್ಲವೂ ಸರಿಸಮಾನವಾಗಿ ತಗೊಂಡು ಹೋಗತಕ್ಕಂಥದ್ದೇ ಜ್ಯೋತಿಷ್ಯ ಮಾರ್ಗ ಇಂದಿನ ವಿಶೇಷವಾಗಿರತಕ್ಕಂತಹ ಸಂಚಿಕೆ ಏನು ಅಂತಂದರೆ ಶುಕ್ರ ಸಂಕ್ರಮಣ ಶುಕ್ರನ ಪ್ರವೇಶದಿಂದ ಶುಕ್ರನ ಸಂಚಾರದಿಂದ ಆಗುವಂತಹ ಬದಲಾವಣೆ ಏನು ಕಳೆದ ಸಂಚಿಕೆಯಲ್ಲಿ ಮೇಷರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ ನಾನು ಋಷುಭ ಮಿಥುನ ಕರ್ಕಸಿಂಹ ಈ ರೀತಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಶುಕ್ರ ಸಂಕ್ರಮಣ ಶುಕ್ರ ಸಂಚಾರದಿಂದ ಆಗ್ತಕ್ಕಂತಹ ಐದು ರಾಶಿಗೆ ಮಾತ್ರ ಶುಭ ಆ ಐದು ರಾಶಿಯ ಶುಭಾನುಶುಭಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇಷ್ಟೇ ಇದರಲ್ಲಿ ನಿಮ್ಮ ರಾಶಿ ಇದ್ದರೆ ನೀವೇ ಅದೃಷ್ಟವಂತರು ವಿಶೇಷವಾಗಿ ಎರಡನೇ ರಾಶಿ ಬಂದು ರುಚಕ ರುಚಕಾಧಿಪತಿ ಮಂಗಳ ನೋಡಿ ಮೇಷದ್ದು ಹೇಳಿದ್ದೆ ಸಾರಿ ಈಗ ನಿಮಗೆ ಮತ್ತೆ ನಾನು ಮಂಗಳಾಧಿಪತಿ ಮೇಷಕ್ಕೂ ಮಂಗಳಾಧಿಪತಿ ಋಷ ರುಚಿಕಕ್ಕೂ ಮಂಗಳಾಧಿಪತಿ ಎರಡೂ ರಾಶಿಗಳು ನೇರ ನೇರದೃಷ್ಟಿಲಿರತಕ್ಕಂಥದ್ದು ಸಹಜವಾಗಿ ಶುಕ್ರ ಸಂಚಾರದಿಂದ ಈ ರುಚಕ ರಾಶಿಯವರಿಗೆ ಆಲ್ಮೋಸ್ಟ್ ಈ ಹಿಂದಿನ ದಿನಗಳು ನೆನೆಸ್ಕೊಂಡ್ರೆ ನಿಜಕ್ಕೂ ಬಹಳ ಕರಾಳವಾದಂಥ ದಿನಗಳು ದಟ್ಟ ದರಿದ್ರವಾದಂಥ ದಿನಗಳು ಮಾನಸಿಕವಾಗಿ ನೊಂದಿದಿರಾ ಡಿಪ್ರೆಷನ್ ಮೂಡಲ್ಲಿದ್ದೀರಾ ಧನ ದರಿದ್ರಾಗಿದ್ದೀರಿ ಇಷ್ಟಾರ್ಥ ಕಾರ್ಯಗಳೆಲ್ಲ ವಿಘ್ನ ಆಗಿದೆ ಒಂದು ರೀತಿಯಲ್ಲಿ ಸಾಕು ಜೀವನ ಎಂಬತಕ್ಕಂತಹ ಮನಸ್ಥಿತಿಯಲ್ಲಿ ಯೋಚನೆ ಮಾಡಿ ಮಾನಸಿಕವಾಗಿ ನೊಂದಿರತಕ್ಕಂಥವರಿಗೆ ಬಹಳ ಒಳ್ಳೆಯ ಸಮಯ ನಿಮ್ಮ ಜ್ಞಾನ ನಿಮ್ಮ ವ್ಯಕ್ತಿತ್ವ ನಿಮ್ಮ ಗೌರವ ನೀವು ನಡಿಬೇಕು ಎಂಬಿರತಕ್ಕಂತಹ ದಾರಿ ಇವೆಲ್ಲದಕ್ಕೂ ಸಹ ಈ ಶುಕ್ರ ಸಂಕ್ರಮಣದಿಂದ ಸಕಲ ಸಂಪತ್ತು ಸಮೃದ್ಧಿ ನಿಮ್ಮ ಪಾಲಾಗಲಿಕ್ಕಿದೆ ಸ್ಪೆಷಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಭೂಮಿಗೆ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟ್ ರೀಸೇಲ್ ಆಗಬಹುದು ಕನ್ಸ್ಟ್ರಕ್ಷನ್ಸ್ ಆಗ್ಬೋದು ಜೊತೆಗೆ ದೊಡ್ಡ 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 ಇನ್ವೆಸ್ಟ್ಮೆಂಟ್ ಮಾಡಿ ಭೂಮಿಗೆ ಸಂಬಂಧಪಟ್ಟಂಥದ್ರಲ್ಲಿ ಕೈ ಹಾಕಿ ವ್ಯಾಪಾರ ಮಾಡತಕ್ಕರ್ತಕ್ಕಂಥವ್ರಿಗೆ ಬಹಳ ದೊಡ್ಡ ಆದಾಯ ಶುಕ್ರ ಲಕ್ಷ್ಮಿ ಸಂಪತ್ತು ಪ್ರದಾಹಕ ಹಾಗಾಗಿ ನಿಮ್ಮ ಎಲ್ಲವೂ ಸಹ ನಿಮಗೆ ಕೈ ಹಿಡಿಯುತ್ತೆ ಜೊತೆಗೆ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಮನೆ ಮಕ್ಕಳು ಪತಿ ಪತ್ನಿ ಸುತಾಲಯ ಗಂಡ ಹೆಂಡತಿ ಮನೆ ಮಕ್ಕಳು ಎಲ್ಲರೂ ಸಹ ಬಹಳ ನೆಮ್ಮದಿಯ ವಾತಾವರಣವನ್ನು ಅನುಭವಿಸ್ತೀರ ಜೊತೆಗೆ ದುರ್ಗೆ ಆರಾಧನೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದನ್ನು ಮರಿಬೇಡಿ ಬಹಳ ವಿಶೇಷವಾಗಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡತಕ್ಕಂಥದ್ದು ಹೊಸದಾದಂಥ ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ವಾಹನಗಳನ್ನು ಖರೀದಿ ಮಾಡುವಂಥದ್ದು ಭೂಮಿ ಖರೀದಿ ಮಾಡುವಂಥದ್ದು ಇಂತಹ ಯೋಗ ನೀವು ಬಹಳ ದಿವಸದಿಂದ ಕನಸು ಕಟ್ಟಿದ್ದು ಆಗ್ತಾ ಇಲ್ಲ ಎಂಬತಕ್ಕಂಥವರು ಈ ಸದ್ಯದಲ್ಲಿ ಇದನ್ನು ಪರಿವರ್ತನೆ ಮಾಡಿಕೊಳ್ತೀರಾ ಭಾಳ ದೊಡ್ಡ ಒಳ್ಳೆಯ ಸಮಯ ನಿಮ್ಮ ಜೀವನದಲ್ಲಿ ನಿಮಗೆ ಹಾಗೆ ಸತತವಾಗಿ ಬಹಳ ಖುಷಿ ಸಂತೋಷವನ್ನು ಅನುಭವಿಸ್ತೀರಾ ವಿದೇಶಿ ಪ್ರವಾಸ ಹಾಗೂ ಸುಂದರವಾದಂತಹ ಸ್ಥಾನಗಳನ್ನು ನೋಡತಕ್ಕಂಥದ್ದು ಹಾಗೆ ಪುಣ್ಯಕ್ಷೇತ್ರಗಳನ್ನು ಪ್ರವೇಶ ಮಾಡತಕ್ಕಂಥದ್ದು ಹೋಮ ಹವನ ಪೂಜೆ ಪುನಸ್ಕಾರ ಬಗ್ಗೆ ಹೆಚ್ಚಿನ ಒಲವನ್ನು ಹುಟ್ಟಿಸ್ಕೊಳ್ಳುವಂತಹ ಮನೋಭಾವದವರಾಗ್ತೀರಾ ಇದು ನಿರಂತರವಾಗಿ ಹೀಗೆ ಈ ಗುಣಧರ್ಮ ನಿಮಗೆ ಕಾಪಾಡಲಿ ನಿತ್ಯ ಮನುಷ್ಯನ ಜೀವನ ಬದಲಾಗಬಹುದು ಆದರೆ ನಮಗೆ ಗ್ರಹಗಳಿಂದ ಬಂದಂಥ ಒಂದು ಮಾರ್ಗ ಆ ಮಾರ್ಗವನ್ನು ನಾವು ಬದಲಾವಣೆ ಮಾಡ್ಕೋಬಾರ್ದು ತಪ್ಪದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಒಳ್ಳೆಯದು ಜೊತೆಗೆ ನಿಮಗೆ ಬಹಳ ಬೇಕಾದವರು ಅತಿ ಪ್ರೀತಿ ವಿಶ್ವಾಸ ಗೌರವದಿಂದ ನಿಮ್ಮನ್ನು ನೋಡ್ತಿರತಕ್ಕಂಥವರು ನಿಮ್ಮಿಂದ ದೂರ ಆಗಿರತಕ್ಕಂತಹ ಸ್ನೇಹ ಆಗಲಿ ಪ್ರೀತಿ ಆಗಲಿ ದಾಂಪತ್ಯವಾಗಲಿ ಅಥವಾ ಹಿತಶತ್ರುಗಳಾಗಿರಲಿ ಮತ್ತೆ ಒಂದಾಗಿ ಬರುವಂಥ ಸಾಧ್ಯತೆ ಇದೆ ನಿಮ್ಮನ್ನು ಕಳ್ಕೊಂಡಿರೋರು ನಿಮ್ಮನ್ನು ದೂರ ಮಾಡಿಕೊಂಡಿರೋರಿಗೆ ನೀವೆಷ್ಟು ವ್ಯಾಲ್ಯೂಬಲ್ ಪರ್ಸನ್ ಎಂಬತಕ್ಕಂಥದ್ದು ತಿಳಿಯುವಂತಹ ಒಳ್ಳೆಯ ಸಮಯ ಯಾಕಂತಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವೊಂದು ವ್ಯವಹಾರಗಳಲ್ಲಿ ಕೆಲವೊಬ್ಬರು ಯಾವ್ಯಾವ ರೀತಿಯಲ್ಲಿ ನಷ್ಟಗಳನ್ನು ಅನುಭವಿಸಿರ್ತಾರೆ ಅಂತ ಹೇಳಿ ಬರೋದಿಲ್ಲ ಸೊ ಇಲ್ಲಿ ಈ ಡಾಕ್ಟರ್ ವೃತ್ತಿಯಲ್ಲಿರತಕ್ಕಂಥವ್ರಿಗಾಗಬಹುದು ಅಥವಾ ಅಧಿಕಾರಿಗಳಾಗಬಹುದು ರಾಜಕಾರಣಿಗಳಾಗಬಹುದು ಫಿಲ್ಮ್ ಆ್ಯಕ್ಟರ್ಸ್ ಆಗಬಹುದು ಉದ್ಯಮಿಗಳಾಗಬಹುದು ನಮ್ಮ ಕೆಳಮಟ್ಟದ ವ್ಯವಹಾರಿಕ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಜನಗಳಾಗಬಹುದು ಇವರೆಲ್ಲರಿಗೂ ಶುಕ್ರ ಸಂಚಾರದಿಂದ ಈ ರಾಶಿಯಲ್ಲಿರತಕ್ಕಂಥವರಿಗೆ ಉತ್ತಮವಾದಂಥ ಫಲಾನುಫಲಗಳು ದೊರಕುವ ಸಾಧ್ಯತೆ ಬಹುತೇಕವಾಗಿದೆ ಹಾಗೆ ಈ ಸಂಚಾರ ಈ ಪರಿವರ್ತನೆ ನಿಮಗೆ ವರ್ಷದ ಅಂತ್ಯ ಫಲಗಳು ಕೊಡ್ತಿರ್ತಕ್ಕಂಥದ್ದು ಈ ಫಲ ಪರಿಪೂರ್ಣವಾಗಿ ವರ್ಷ ಮುಂದಿನ ವರ್ಷದವರೆಗೂ ಒಳ್ಳೆಯ ಫಲಗಳು ನಿಮಗೆ ಕೊಡಲಿ ಅಂತ ಹೇಳಿ ನಾವು ಕೇಳ್ತೇವೆ ಜೊತೆಗೆ ನೀವು ಹೊಸದಾಗಿ ಲಗ್ನ ಆಗ್ತಿರ್ತಕ್ಕಂಥವರಾಗಿದ್ದರೆ ಹೊಸ ಜೀವನ ಪ್ರಾರಂಭ ಮಾಡ್ತಿರ್ತಕ್ಕಂಥವರಾಗಿದ್ದರೆ ಆದಷ್ಟು ದುರ್ಗೆಯ ಸನ್ನಿಧಿಯಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಇಂಥ ವಿಶೇಷವಾಗಿರ್ತಕ್ಕಂತಹ ಶುಕ್ರ ಸಂಚಾರದ ಶುಕ್ರ ಸಂಕ್ರಮಣದ ವಿಶೇಷವಾಗಿರತಕ್ಕಂತಹ ರಾಶಿಗಳ ಫಲಾನುಫಲಗಳು ಮುಂದಿನ ಭಾಗದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆಯೇ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಘೋರ ಕಠಿಣ ನಿಗೂಢ ಸಮಸ್ಯೆಗಳಿದ್ದರೂ ಚಿಂತೆ ಮಾಡಬೇಡಿ ಮಾಟ ಮಂತ್ರ ದುಷ್ಟ ಶಕ್ತಿ ತಂತ್ರ ಪೂಜೆ ಪುನಸ್ಕಾರಗಳು ಎಂಥದ್ದಾಗಿದ್ದರೂ ಉಚ್ಚಾಟನೆಗೆ ಪರಿಹಾರಗಳಿವೆ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟ ಬ್ರಹ್ಮತಂತ್ರ ಭದ್ರಕಾಳಿಯ ತಂತ್ರ ಪೂಜಾ ವಿಧಿ ವಿಧಾನದಿಂದ ಪರಿಹಾರ ಮಾಡತಕ್ಕಂಥದ್ದೆಲ್ಲವೂ ಇದೆ ಚಿಂತಿಸಬೇಡಿ ಅಂತಹ ಘೋರನಿಗೂಡ ಸಮಸ್ಯೆಗಳಿದ್ದರೆ ನೇರ ಬಂದು ನಮ್ಮನ್ನು ಭೇಟಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ